ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಸಿವಿಲ್ ಪಿ ಎಸ್ ಐ ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಪರೀಕ್ಷೆ ಸಂಖ್ಯೆ ಇಪ್ಪತ್ತೈದು ಟೆಸ್ಟ್ ಟ್ವೆಂಟಿ ಫೈವ್ ಬಗ್ಗೆ ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಷನನ್ನು ಮಾಡೋಣ ಆಲ್ರೆಡಿ ಈ ಒಂದು ಸಿರೀಸ್ನ ಇಪ್ಪತ್ನಾಲ್ಕು ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ ಯಾರಾದರೂ ಫ್ರೆಶ್ ವೀವರ್ಸ್ ಇದ್ದು ಹಳೆಯ ಟೆಸ್ಟ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿಂಟ್ ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪರೇಟ್ ಪ್ಲೇ ಸೆಕ್ಷನ್ ಇದೆ ಸಿವಿಲ್ ಪಿ ಎಸ್ ಎಸ್ ಟೆಸ್ಟ್ ಸಿರೀಸ್ ಅಂತ ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ಗಳನ್ನು ಸಿಕ್ವೆನ್ಸ್ ಆಗಿ ನೋಡ್ಬೋದು ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಸೊ ಹಾಗೆ ಆಲ್ರೆಡಿ ಏಟ್ ಫಿಫ್ಟಿ ರುಪೀಸ್ಗೆ ಸಿವಿಲ್ ಪಿ ಎಸ್ ಐ ಕೋರ್ಸನ್ನು ಕೂಡ ಲಾಂಚ್ ಮಾಡಿರ್ತೇವೆ ವೈಯಕ್ತಿಕ ಮಾರ್ಗದರ್ಶನ ಪಿ ಡಿ ಎಫ್ ನೋಟ್ಸ್ ಪರೀಕ್ಷೆಗಳ ಒಂದು ಪಿ ಡಿ ಎಫ್ ಎಸ್ ಎ ಟ್ರಾನ್ಸ್ಲೇಷನ್ಗಳ ಒಂದು ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಪ್ರಥಮ ಪ್ರಶ್ನೆಯನ್ನು ನೋಡೋಣ ಫಸ್ಟ್ ಕ್ವಶನ್ ಏನಿದೆ ಅಂಕಿತ್ ರೈನಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ಕ್ರೀಡೆಗೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಕನ್ಫ್ಯೂಸ್ ಆಗಬೇಡಿ ಸುರೇಶ್ ರೈನಾ ಮತ್ತು ಅಂಕಿತ್ ರೈನಾಗೆ ಏನೂ ರಿಲೇಷನ್ ಇಲ್ಲ ಅಂಕಿತ್ ರೈನಾ ಬೇರೆ ಅಂಕಿತ್ ರೈನಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ ಯಾವ ಕಾರಣಕ್ಕಾಗಿ ನ್ಯೂಸಲ್ಲಿದ್ದಾರೆ ಅಂತ ಅಥವಾ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳನ್ನು ನೋಡೋಣ ಕ್ರಿಕೆಟ್ ಟೆನ್ನಿಸ್ ಬ್ಯಾಡ್ಮಿಂಟನ್ ಯಾವುದು ಅಲ್ಲ ಸರಿಯಾದ ಉತ್ತರ ಏನು ಅಂದರೆ ಆಯ್ಕೆ ಎರಡಾಗುತ್ತೆ ಟೆನ್ನಿಸ್ ಕ್ರೀಡೆಗೆ ಅಂಕಿತ್ ರೈನಾ ಅವರು ಒಂದು ಸುದ್ದಿಯಲ್ಲಿರ್ತಾರೆ ಅಂದರೆ ಕ್ರಿಕೆಟ್ ಬಗ್ಗೆ ಮಾತನಾಡೋದಾದರೆ ಕ್ರಿಕೆಟ್ ಇತ್ತೀಚೆಗೆ ಒಂದು ಸ್ಟೇಡಿಯಂ ನ್ಯೂಸಲ್ಲಿದೆ ಯಾವುದು ಮೊಟೆರಾ ಕ್ರೀಡಾಂಗಣ ಅಥವಾ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಏನು ರೀ ನೇಮ್ ಮಾಡಿದ್ದಾರೆ ಸೊ ಆ ಒಂದು ಸ್ಟೇಡಿಯಂ ನ್ಯೂಸಲ್ಲಿದೆ ಅಲ್ಲಿ ಇದೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಒಂದು ಕ್ರಿಕೆಟ್ ಗ್ರೌಂಡ್ ಅಥವಾ ಕ್ರಿಕೆಟ್ ಮೈದಾನ ಯಾವುದು ಅಂತಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಥವಾ ಮೊಟೆರಾ ಸ್ಟೇಡಿಯಂ ಅಂತ ಕರಿತಾ ಇದ್ರು ಮೊಟೆರಾ ಕ್ರೀಡಾಂಗಣ ಸೊ ಮೆಲ್ಬೋರ್ನ್ ನಡೆದಂತಹ ಪೀಪಲ್ ಐಲ್ಯಾಂಡ್ ಟ್ರೋಫಿ ಪೀಪಲ್ ಐಲ್ಯಾಂಡ್ ಟ್ರೋಫಿ ಟೂರ್ನಿಯ ಮಹಿಳೆಯರ ಒಂದು ಡಬಲ್ಸ್ ವಿಭಾಗದ ಪ್ರಶಸ್ತಿಯನ್ನ ಗೆದ್ಕೊಂಡಿದ್ದಾರೆ ಯಾರು ಅಂಕಿತ್ ರೈನಾ ಮಂಗಳನ ಅಂಗಳಕ್ಕಿಳಿದ ಪರ್ಸಿವರೆನ್ಸ್ ರೋವರ್ನ ಉದ್ದೇಶ ಏನು ಸೊ ಇಂಪಾರ್ಟೆನ್ಸ್ ಅಥವಾ ಉದ್ದೇಶ ಏನು ವಾಟ್ ಈಸ್ ದ ಪರ್ಪೋಸ್ ಪರ್ಪೋಸ್ ಏನಿದೆ ಮಂಗಳನ ಅಂಗಳಕ್ಕೆ ಮಂಗಳನ ಅಂಗಳಕ್ಕಿಳಿದ ಪರ್ಸಿವರೆನ್ಸ್ ರೋವರ್ ಅದು ಸೊ ಅದರ ಉದ್ದೇಶ ಏನು ಅಂತ ಆಯ್ಕೆಗಳು ಖನಿಜಗಳ ಪತ್ತೆಗೆ ಜೀವಿಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಇದ್ದವೇ ಎಂದು ಪರಿಶೀಲಿಸಲು ಜ್ವಾಲಾಮುಖಿಯನ್ನ ಅಧ್ಯಯನ ಮಾಡಲು ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ ಎರಡಾಗುತ್ತೆ ಆಯ್ಕೆ ಎರಡು ಜೀವಿಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಇದ್ದವೇ ಅಂತ ಹೇಳಿ ಪರಿಶೀಲನೆ ಮಾಡೋಕೆ ಮಂಗಳನ ಅಂಗಳಕ್ಕೆ ಪರ್ಸಿವೆರೆನ್ಸ್ ಪರ್ಸಿವೆರೆನ್ಸ್ ಅಂತ ಹೇಳಿ ಒಂದು ರೋವರನ್ನು ಕಳಿಸಿದ್ದಾರೆ ಯಾರು ಪರ್ಸಿವೆರೆನ್ಸ್ ಅಂತ ಒಂದು ರೋವರ್ ಅನ್ನು ಕಳಿಸಿದ್ದಾರೆ ಜೀವಿಗಳು ಮತ್ತು ಸೂಕ್ಷ್ಮಾಣು ಜೀವಿಗಳ ಅಧ್ಯಯನ ಮಾಡೋಕೆ ಕಳಿಸಿರ್ತಾರೆ ನಾಸಾದ ಮಾರ್ಸ್ ಟ್ವೆಂಟಿ ಟ್ವೆಂಟಿ ಯೋಜನೆಯ ಪ್ರಮುಖ ಘಟ್ಟ ಇದಾಗಿದೆ ಯಾರು ಕಳಿಸಿದ್ದು ನಾಸಾ ನಾಸಾದ ಒಂದು ಮಾರ್ಚ್ ಯೋಜನೆಯ ಪ್ರಮುಖ ಘಟ್ಟ ಇದು ಅಲ್ಲಿನ ಮಣ್ಣು ಮತ್ತು ಕಲ್ಲಿನ ಮಾದರಿಯನ್ನು ಈ ಒಂದು ರೋವರ್ ಸಂಗ್ರಹಣೆ ಮಾಡುತ್ತೆ ಒಂದು ಮಣ್ಣನ್ನು ಮತ್ತು ಕಲ್ಲಿನ ಮಾದರಿಯನ್ನು ಸಂಗ್ರಹಣೆ ಮಾಡುತ್ತೆ ಸಾವಿರದ ಇಪ್ಪತ್ತಾರು ಕೆ ಜಿ ತೂಕವನ್ನು ಈ ಒಂದು ರೋವರ್ ಹೊಂದಿರುತ್ತೆ ಸಾವಿರದ ಇಪ್ಪತ್ತಾರು ಕೆ ಜಿ ತೂಕ ಆಗುತ್ತೆ ಇಪ್ಪತ್ತ್ಮೂರು ಕ್ಯಾಮ್ರಾಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಇದಕ್ಕೆ ಎರಡು ವರ್ಷಗಳ ಕಾಲ ಮಂಗಳನ ಅಂಗಳದಲ್ಲಿ ಮಾದರಿ ಸಂಗ್ರಹ ಕಾರ್ಯವನ್ನು ಮಾಡಲಿದೆ ಸುಮಾರು ಟೂ ಇಯರ್ಸ್ ಎರಡು ವರ್ಷಗಳ ಕಾಲ ಈ ಒಂದು ಕೆಲಸವನ್ನು ಮಾಡಲಿದೆ ವರ್ಲ್ಡ್ ಲೀಡರ್ಶಿಪ್ ಕಾಂಗ್ರೆಸ್ ಆ್ಯಂಡ್ ಅವಾರ್ಡ್ ನೀಡುವ ಸಿ ಇ ಒ ಆಫ್ ದ ಇಯರ್ ಪ್ರಶಸ್ತಿ ಯಾರಿಗೆ ಬಂದಿದೆ ಅಂತ ಆಯ್ಕೆಗಳು ಶಕ್ತಿಕಾಂತ್ ದಾಸ್ ಸುಂದರ್ ಪಿಚ್ಚೈ ಸತ್ಯ ನಾಡೆಲ್ಲ ಎಂ ಎಸ್ ಮಹಾಬಲೇಶ್ವರ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ ನಾಲ್ಕು ಎಂ ಎಸ್ ಮಹಾಬಲೇಶ್ವರ್ ಅವರಿಗೆ ಈ ಒಂದು ಪ್ರಶಸ್ತಿ ಬಂದಿರುತ್ತೆ ಶಕ್ತಿಕಾಂತ್ ದಾಸ್ ಆರ್ ಬಿ ಐ ಗೌರ್ನರ್ ಆಗಿರ್ತಾರೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಗೌರ್ನರ್ ಆಗಿರ್ತಾರೆ ಸೊ ಆರ್ ಬಿ ಐದು ಒಂದು ಕೇಂದ್ರ ಕಚೇರಿ ಇರೋದು ಮುಂಬೈ ಆರ್ ಬಿ ಐನ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಆರ್ ಬಿ ಐ ಯಾವ ಒಂದು ಸಮಿತಿಯ ಆಧಾರದ ಮೇಲೆ ರಚನೆ ಆಯಿತು ಅಂದ್ರೆ ಹಿಲ್ಟನ್ ಯಂಗ್ ಕಮಿಷನ್ ಹಿಲ್ಟನ್ ಯಂಗ್ ಕಮಿಷನ್ನ ಒಂದು ರೆಕಮೆಂಡೇಶನ್ ಮೇಲೆ ಆರ್ ಬಿ ಐ ಫಾರ್ಮ್ ಆಗುತ್ತೆ ಸೊ ಆರ್ ಬಿ ಐ ಫೇಮಸ್ ರಘುರಾಮ್ ರಾಜನ್ ರವರು ಕೂಡ ಗೊತ್ತಿರಬೇಕಾಗುತ್ತೆ ರಘುರಾಮ್ ರಾಜನ್ ರವರು ಒಂದು ಬುಕ್ಕನ್ನು ಬರೆದಿದ್ದಾರೆ ಒಂದು ಫೇಮಸ್ ಬುಕ್ಕನ್ನು ಬರೆದಿದ್ದಾರೆ ಆ ಬುಕ್ ನೇಮ್ ಏನು ಅಂತ ನೀವು ತಿಳ್ಕೊಂಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ ಯಾರು ರಘುರಾಮ್ ರಾಜನ್ ಹಾಗೆ ಸುಂದರ್ ಪಿಚೆ ಬಗ್ಗೆ ತಿಳ್ಕೊಳ್ಳಿ ಹಾಗೆ ಸತ್ಯ ನಡೆಲ ಬಗ್ಗೆ ಕೂಡ ತಿಳ್ಕೊಬೇಕಾಗುತ್ತೆ ಇಬ್ಬರೂ ಕೂಡ ಭಾರತೀಯರಾಗಿರ್ತಾರೆ ಸುಂದರ್ ಪಿಚ್ಚೆ ಕೂಡ ಒಂದು ಫೇಮಸ್ ಕಂಪನಿಯ ಸಿಇಒ ಆಗಿದ್ದಾರೆ ಹಾಗೆ ಸತ್ಯ ನಡೆಲ ಕೂಡ ಒಂದು ಫೇಮಸ್ ಕಂಪನಿಯ ಸಿಇಒ ಆಗಿದ್ದಾರೆ ಯಾವ ಕಂಪನಿಗಳ ಒಂದು ಸಿಇಒ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ ಸೊ ಎಮ್ ಎಸ್ ಮಹಾಬಲೇಶ್ವರ್ ಅವರು ಕರ್ನಾಟಕ ಬ್ಯಾಂಕ್ನ ಸಿಇಒ ಆಗಿರ್ತಾರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ತಾರೆ ರಜಪೂತರ ಕಾಲದಲ್ಲಿ ಮಹಾಧರ್ಮಾಧ್ಯಕ್ಷರ ಸ್ಥಾನ ಯಾವುದಾಗಿತ್ತು ಅಂತ ರಜಪೂತ್ರ ಕಾಲದಲ್ಲಿ ಮಹಾಧರ್ಮಾಧ್ಯಕ್ಷರ ಸ್ಥಾನ ಅಥವಾ ಒಂದು ಕೆಲಸ ಏನು ಯಾವುದೋ ಒಂದು ಕೆಲಸ ಆಗಿತ್ತು ಸ್ಥಾನ ಏನಾಗಿತ್ತು ಅಂತ ಆಯ್ಕೆಗಳನ್ನು ನೋಡೋಣ ವಿದೇಶಾಂಗ ವ್ಯವಹಾರಗಳ ಸಚಿವ ನ್ಯಾಯಾಂಗ ಇಲಾಖೆಯ ಮುಖ್ಯಸ್ಥ ಕಂದಾಯ ಇಲಾಖೆಯ ಪ್ರಭಾರ ಆಡಿಟ್ ಲೆಕ್ಕ ಪರಿಶೋಧನಾ ಪ್ರಭಾರ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರಜಪೂತರ ಕಾಲದಲ್ಲಿ ಮಹಾಧರ್ಮಾಧ್ಯಕ್ಷ ಮಹಾಧರ್ಮಾಧ್ಯಕ್ಷ ಹೆಸರೇ ಹೇಳುತ್ತೆ ಒಂದು ಧರ್ಮದ ರಕ್ಷಣೆ ಮಾಡೋಕೆ ಮಹಾಧರ್ಮಾಧ್ಯಕ್ಷ ಅಂತಂದರೆ ಅಂತಂದ್ರೆ ನ್ಯಾಯಾಂಗ ಇಲಾಖೆಯ ಮುಖ್ಯಸ್ಥ ಆಗಿರ್ತಾರೆ ನ್ಯಾಯವನ್ನ ಒದಗಿಸುವಂತಹ ಒಂದು ಸ್ಥಾನವನ್ನು ಅವರು ಹೊಂದಿರ್ತಾರೆ ಹಾಗೆ ಮಹಾಸಂಧಿ ವಿಗ್ರಾಹಿಕ ಅಂತಂದ್ರೆ ಏನು ಮಹಾಸಂಧಿ ವಿಗ್ರಾಹಿಕ ಅಂತಂದ್ರೆ ವಿದೇಶಾಂಗ ವ್ಯವಹಾರಗಳ ಸಚಿವ ಅಂತ ನಾವು ಕರಿತೀವಿ ಮಹಾಸಂಧಿ ವಿಗ್ರಾಹಿಕ ಶೌಲ್ಕಿ ಅಂತ ಇದ್ರು ರಜಪೂತ್ರ ಕಾಲದಲ್ಲಿ ಶೌಲ್ಕಿ ಅಂತಂದ್ರೆ ಕಂದಾಯ ಇಲಾಖೆಯ ಪ್ರಭಾರ ಒಂದು ಕಂದಾಯ ಇಲಾಖೆಯ ಒಂದು ಮುಖ್ಯಸ್ಥನಿಗೆ ಶೌಲ್ಕಿ ಅಂತ ಕರೀತಾ ಇದ್ರು ಹಾಗೆ ಮಹಾ ಕ್ಷಪಿತಿಕಾ ಅಂತಂದರೆ ಯಾರು ಮಹಾ ಕ್ಷಪಿತಿಕಾ ಅಂತಂದರೆ ಆಡಿಟ್ ಲೆಕ್ಕ ಪರಿಶೋಧನಾ ಪ್ರಭಾರರಿಗೆ ಮಹಾ ಆಡಿಟ್ ಆಡಿಟನ್ನು ಯಾರು ಮಾಡ್ತಾಯಿದ್ರು ಲೆಕ್ಕ ಪರಿಶೋಧನೆಯನ್ನ ಯಾರು ಮಾಡ್ತಾಯಿದ್ರು ಅವರಿಗೆ ಮಹಾ ಕ್ಷಪಿತಿಕಾ ಅಂತ ಎಲ್ಲ ಟರ್ಮಿನಾಲಜಿಸ್ಗಳನ್ನು ನೋಡ್ಕೋಬೇಕಾಗುತ್ತೆ ಯಾಕೆಂತಂದರೆ ಈ ಒಂದು ಕ್ವಶನ್ ಎಕ್ಸಾಮ್ ಎಕ್ಸಾಮಲ್ಲಿ ಬಂದಿದೆ ಅಲ್ಲಿಂದ ಈ ಕ್ವಶನನ್ನು ನಾವು ಇಲ್ಲಿ ಪಿಕ್ ಮಾಡಿರೋದು ಯಾಕೆಂತಂದರೆ ಕೆಲವೊಂದು ಗಳು ರಿಪೀಟ್ ಆಗುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಎಷ್ಟಡೆ ಒಂದು ಭಾನುವಾರ ನಡೆದಂಥ ಎಫ್ ಡಿ ಎ ಪೇಪರ್ ನೀವು ನೋಡಿದ್ರೆ ಕೆಲವೊಂದು ಕ್ವಶನ್ಸ್ಗಳು ಹತ್ತರಿಂದ ಇಪ್ಪತ್ತು ವರೆಗೂ ಕೂಡ ಅಲ್ಲಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹಳೆ ಕ್ವಶನ್ಸ್ ಪೇಪರ್ಸಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮಗೆ ರಿಪೀಟ್ ಆಗೇ ಆಗಿರುತ್ತೆ ದಯವಿಟ್ಟು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಗಳು ರಿಪೀಟ್ ಆಗೋದ್ರಿಂದ ಸೊ ಎಲ್ಲ ಅಡಿಷನಲ್ ಉದಾಹರಣೆ ಹೇಳ್ತೀನಿ ನಾನು ಏನು ಅಂತಂದರೆ ಈ ಒಂದು ಕ್ವಶನ್ ಎಕ್ಸಾಮಲ್ಲಿ ಬಂದಿದೆ ರಜಪೂತರ ಕಾಲದಲ್ಲಿ ಮಹಾಧರ್ಮಾಧ್ಯಕ್ಷರ ಸ್ಥಾನ ಯಾವುದಾಗಿತ್ತು ಅಂತ ನೆಕ್ಸ್ಟ್ ಟೈಮ್ ಕ್ವಶನ್ ಈ ರೀತಿ ಕೂಡ ಬರ್ಬೋದು ರಜಪೂತರ ಕಾಲದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವರಿಗೆ ಏನಂತ ಕರಿತಾ ಇದ್ರು ಅಂತ ಕೂಡ ಕೇಳಬಹುದು ಈ ಕ್ವ ಬರಬಹುದು ಆ ಕಾರಣಕ್ಕಾಗಿ ಈ ಪಾಯಿಂಟ್ಸ್ ಮಾಡ್ಕೊಳ್ಳಿ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳು ಆರ್ ಸಿ ದತ್ ಮಹಾತ್ಮ ಗಾಂಧಿ ದಾದಾಬಾಯಿ ನವರೋಜಿ ಜವಾಹರ್ ಲಾಲ್ ನೆಹರು ಸರಿಯಾದ ಉತ್ತರ ಏನಾಗುತ್ತೆ ಆಯ್ಕೆ ಮೂರು ದಾದಾಬಾಯಿ ನವರೋಜಿ ದಾದಾಬಾಯಿ ನವರೋಜಿ ಅವರು ಸೋರಿಕೆ ಸಿದ್ಧಾಂತವನ್ನ ಡ್ರೈನ್ ಥೀರಿಯನ್ನ ಸೊ ಪ್ರತಿಪಾದನೆ ಮಾಡಿದ್ರು ಯಾರು ದಾದಾಬಾಯಿ ನವರೋಜಿ ದಾದಾಬಾಯಿ ಅವರಿಗೆ ನಾವು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ಮಹಾತ್ಮ ಗಾಂಧಿ ಬಗ್ಗೆ ಕೂಡ ತಿಳ್ಕೊಬೇಕಾಗುತ್ತೆ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು ಬೆಳಗಾವಿ ಕಾಂಗ್ರೆಸ್ ಅಧಿಕ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಗಾಂಧೀಜಿ ವಹಿಸಿಕೊಂಡಂತಹ ಅಥವಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಏಕೈಕ ಅಧಿವೇಶನ ಏನಾದರೂ ಇದ್ದರೆ ಅದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆರ್ ಸಿ ದತ್ ಬಗ್ಗೆ ಹೇಳೋದಾದರೆ ಆರ್ ಸಿ ರವರು ಭಾರತದ ಆರ್ಥಿಕ ಇತಿಹಾಸ ಎಂಬ ಪುಸ್ತಕ ಪುಸ್ತಕವನ್ನು ಬರೆದಿದ್ದಾರೆ ಆರ್ ಸಿ ದತ್ತರವರು ಭಾರತದ ಆರ್ಥಿಕ ಇತಿಹಾಸ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಯಾಕೆ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ಗಳನ್ನು ಹೇಳ್ತಾ ಇದ್ದೀವಿ ಕೇವಲ ಕ್ವಶನ್ ಮತ್ತು ಆನ್ಸರನ್ನು ಓದದೇ ಅಡಿಷ್ನಲ್ ಇನ್ಫಾರ್ಮೇಷನ್ ಹೇಳೋ ರೀಸನ್ ಏನು ಅಂತಂದರೆ ಅದರ ಸುತ್ತಮುತ್ತ ಕೊಟ್ಟಂತಹ ಪ್ರಶ್ನೆಯ ಸುತ್ತಮುತ್ತ ಪ್ರಶ್ನೆಗಳೇ ಬರ್ಬೋದು ನೆಕ್ಸ್ಟ್ ಎಕ್ಸಾಮ್ಸಲ್ಲಿ ಆ ಕಾರಣಕ್ಕಾಗಿ ಸ್ವಲ್ಪ ಸೀರಿಯಸ್ ಆಗಿ ನೋಟ್ ಡೌನ್ ಮಾಡ್ಕೊಳ್ಳಿ ಜಯಪ್ರಕಾಶ್ ನಾರಾಯಣ್ಗೆ ಸಂಬಂಧಿಸಿದಂತೆ ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಸೊ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ ಸೋಷಾಲಿಸ್ಟ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದ್ರು ಇವರು ಲೋಕ ನಾಯಕ್ ಲೋಕ ನಾಯಕ್ ಎಂದು ಚಿರಪರಿಚಿತರು ಅ ಮತ್ತು ಬ ಎರಡೂ ಸರಿ ಅ ಮಾತ್ರ ಸರಿ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಅ ಮತ್ತು ಬ ಎರಡೂ ಸರಿಯಾಗುತ್ತೆ ಕಾರಣ ಏನು ಜಯಪ್ರಕಾಶ್ ನಾರಾಯಣರವರಿಗೆ ಅವರು ಲೋಕನಾಯಕ್ ಅಂತ ಹೇಳಿ ಚಿರಪರಿಚಿತರಾಗಿದ್ದರು ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರಲ್ಲಿ ನೈನ್ಟೀನ್ ತರ್ಟಿ ಫೋರ್ ನೈನ್ಟೀನ್ ತರ್ಟಿ ಫೋರಲ್ಲಿ ಕಾಂಗ್ರೆಸ್ ಸೋಶಾಲಿಸ್ಟ್ ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರೆ ಕಾಂಗ್ರೆಸ್ ಸೋಶಾಲಿಸ್ಟ್ ಪಾರ್ಟಿಯನ್ನು ನೈನ್ಟೀನ್ ತರ್ಟಿ ಫೋರಲ್ಲಿ ಸ್ಟಾರ್ಟ್ ಮಾಡ್ತಾರೆ ವಿನೋಬಾ ಭಾವೆ ಬಗ್ಗೆ ಹೇಳೋದಾದರೆ ವಿನೋಬಾ ಭಾವೆ ಯಾಕೆ ವಿನೋಬಾ ಭಾವೆ ಸಂಬಂಧಪಟ್ಟರು ಇಲ್ಲಿ ಅಂತಂದರೆ ಜಯಪ್ರಕಾಶ್ ನಾರಾಯಣರವರು ಏನು ಮಾಡ್ತಾರೆ ವಿನೋಬ ಭಾವೆಯವರು ಆರಂಭಿಸಿದಂತಹ ಭೂದಾನ ಚಳುವಳಿಯಲ್ಲಿ ಸೊ ಭೂದಾನ ಚಳುವಳಿ ಯಾರು ಪ್ರಾರಂಭ ಮಾಡಿದ್ರು ಅಂತ ಕೂಡ ಪ್ರಶ್ನೆ ಬರ್ಬೋದು ಪಿ ಸಿ ಆರ್ ಪಿ ಎಸ್ ಐ ಅಲ್ಲಿ ಬರ್ಬೋದು ಭೂದಾನ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದು ವಿನೋಬಾ ಭಾವೆ ವಿನೋಭಾ ಭಾವೆಯವರ ಜೊತೆಗೆ ಈ ಒಂದು ಚಳುವಳಿಯಲ್ಲಿ ಜಯಪ್ರಕಾಶ್ ನಾರಾಯಣರವರು ಕೂಡ ಭಾಗವಹಿಸಿದ್ರು ಅಥವಾ ಕಾಣಿಸಿಕೊಂಡಿದ್ದರು ಕೆಳಗೆ ಕೊಟ್ಟಿರುವಂತಹ ನದಿ ಹಾಗೂ ಉಪನದಿಗಳ ಜೋಡಿಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಈ ಕಡೆ ಏನು ಕೊಟ್ಟಿದ್ದಾರೆ ಆಯ್ಕೆಗಳಲ್ಲಿ ಇದು ನದಿ ನದಿ ಇದು ಉಪ ನದಿಗಳ ಲಿಸ್ಟ್ ಸರಿಯಾಗಿ ಯಾವ್ದು ಹೊಂದಾಣಿಕೆ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳು ಗೋದಾವರಿ ಪೂರ್ಣ ಘಟಪ್ರಭಾ ಮುನ್ನೇರು ತಾಪಿ ಅರುಣಾವತಿ ಮೇಲಿನ ಎಲ್ಲವೂ ಸರಿ ಆಯ್ಕೆ ನಾಲ್ಕು ಮೇಲಿನ ಎಲ್ಲವೂ ಸರಿ ಆಗುತ್ತೆ ಗೋದಾವರಿ ನದಿಯ ಉಪನದಿ ಪೂರ್ಣ ಮುನ್ನೇರು ಎಂಬುದು ಘಟಪ್ರಭಾ ಘಟಪ್ರಭಾ ನದಿಯ ಒಂದು ಉಪನದಿ ಆಗುತ್ತೆ ಹಾಗೆ ಅರುಣಾವತಿ ಅರುಣಾವತಿ ತಾಪಿ ನದಿಯ ಒಂದು ಉಪ ಆಗಿರುತ್ತೆ ಸೊ ಗೋದಾವರಿ ನದಿ ಬಗ್ಗೆ ಹೇಳೋದಾದರೆ ನಾಸಿಕ್ ಬೆಟ್ಟಗಳಲ್ಲಿ ಇದು ಹುಟ್ಟುತ್ತೆ ನಾಸಿಕ್ ಬೆಟ್ಟಗಳಲ್ಲಿ ಹುಟ್ಟುತ್ತೆ ಮಹಾರಾಷ್ಟ್ರ ಹಾಗೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಬೇ ಆಫ್ ಬೆಂಗಾಲ್ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಅದು ಗೋದಾವರಿ ಇನ್ನು ಘಟಪ್ರಭಾ ಬಗ್ಗೆ ಹೇಳೋದಾದರೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತೆ ವೆಸ್ಟರ್ನ್ ಘಾಟ್ಸಲ್ಲಿ ಇದು ಹುಟ್ಟುತ್ತೆ ಗೋಕಾಕ್ ಜಲಪಾತವನ್ನು ಸೃಷ್ಟಿ ಮಾಡುತ್ತೆ ಗೋಕಾಕ್ ಜಲಪಾತ ಏನು ಗೋಕಾಕ್ ತುಂಬ ಫೇಮಸ್ ಒಂದು ಕರದಂಟು ಸಿಹಿ ಏನು ಕರದಂಟು ಅಂತ ಒಂದು ಸ್ವೀಟ್ ಇದೆ ಅದಕ್ಕೂ ಕೂಡ ಗೋಕಾಕ್ ತುಂಬ ಒಂದು ಫೇಮಸ್ ಆಗಿರುತ್ತೆ ಭಾರತದಲ್ಲಿ ಹತ್ತಿ ಬೆಳೆಯಲು ಅತಿ ಉಪಯುಕ್ತವಾದ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳು ಹಿಮಾಲಯ ಡೆಕ್ಕನ್ ಫ್ಲ್ಯಾಟ್ಯೂ ರನ್ ಆಫ್ ಕಚ್ ಬ್ರಹ್ಮಪುತ್ರ ಕಣಿವೆ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಆಯ್ಕೆ ಎರಡು ಡೆಕ್ಕನ್ ಫ್ಲಾಟ್ಯೂ ಡೆಕ್ಕನ್ ಫ್ಲಾಟ್ಯೂದಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಬೆಳೀತಾ ಇದ್ದಾರೆ ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವಂತಹ ಒಂದು ಉಪಯುಕ್ತವಾದ ಸ್ಥಳ ಯಾವುದಾದ್ರೂ ಇದ್ದರೆ ಅದು ಡೆಕ್ಕನ್ ಫ್ಲಾಟ್ಯೂ ಕೆಳಗಿನವುಗಳಲ್ಲಿ ಯಾವ ನದಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವುದಿಲ್ಲ ಅಂತ ಕೇಳಿದ್ದಾರೆ ಹುಟ್ಟುತ್ತದೆ ಅಂತ ಕೇಳಿಲ್ಲ ಹುಟ್ಟುವುದಿಲ್ಲ ಕೊಟ್ಟಂತಹ ನಾಲ್ಕು ಆಯ್ಕೆಗಳಲ್ಲಿ ಯಾವ ನದಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವುದಿಲ್ಲ ಅಂತ ಆಯ್ಕೆಗಳು ಕೃಷ್ಣ ಕೊಯ್ನಾ ಮಹಾನದಿ ಗೋದಾವರಿ ಸರಿಯಾದ ಉತ್ತರ ಏನು ಅಂದರೆ ಆಯ್ಕೆ ಮೂರು ಮಹಾನದಿ ಆಗುತ್ತೆ ಮಹಾನದಿ ಏನಿದೆ ಅಲ್ವಾ ಇದು ಪಶ್ಚಿಮ ಘಟ್ಟದಲ್ಲಿ ಹುಟ್ಟೋದಿಲ್ಲ ಸೊ ಮಹಾನದಿ ಹುಟ್ಟೋದೆಲ್ಲಿ ಹಾಗಾದರೆ ಸಿಹಾವಾ ಬೆಟ್ಟದಲ್ಲಿ ಹುಟ್ಟುತ್ತೆ ಸಿಹಾವಾ ಬೆಟ್ಟದಲ್ಲಿ ಮಹಾನದಿ ಹುಟ್ಟುತ್ತೆ ಸೊ ಮಹಾನದಿಯೇ ಒಂದು ಫೇಮಸ್ ಹಿರಾಕುಡ್ ಆಣೆಕಟ್ಟು ಹಿರಾಕುಡ್ ಡ್ಯಾಮ್ ಕೂಡ ಮಹಾನದಿಗೆ ಕಟ್ಟಲಾಗಿದೆ ಹಿರಾಕುಡ್ ಡ್ಯಾಮ್ ಈ ಕೆಳಗಿನವುಗಳಲ್ಲಿ ಗಾಂಧಿಯ ನಿರ್ದೇಶಕ ಯಾವುವು ಗಾಂಧೀಜಿಯವರ ಒಂದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಗಾಂಧಿಯ ನಿರ್ದೇಶಕ ತತ್ವಗಳಿವೆ ಗಾಂಧಿಯ ನಿರ್ದೇಶಕ ತತ್ವಗಳು ಯಾವುವು ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಅಂತ ನೋಡೋದಾದರೆ ಆಯ್ಕೆಗಳನ್ನು ನೋಡೋಣ ಗ್ರಾಮ ಪಂಚಾಯಿತಿಗಳ ಸಂಘಟನೆ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶಗಳನ್ನು ಕಲ್ಪಿಸುವುದು ಗುಡಿ ಕೈಗಾರಿಕೆಗಳನ್ನು ವೃದ್ಧಿಸುವುದು ಹಾಗೂ ಉತ್ತೇಜಿಸುವುದು ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದದನ್ನು ಉತ್ತರಿಸಿ ಅಂತ ಬ ಮತ್ತು ಕ ಅ ಮತ್ತು ಬ ಮಾತ್ರ ಸರಿ ಅ ಮತ್ತು ಕ ಮಾತ್ರ ಸರಿ ಮೇಲಿನ ಎಲ್ಲವೂ ಸರಿ ಆಯ್ಕೆ ಮೂರು ಸರಿಯಾದ ಉತ್ತರ ಅ ಮತ್ತು ಕ ಸರಿಯಾದ ಉತ್ತರ ಆಗತ್ತೆ ಅಂದರೆ ಸೊ ಗ್ರಾಮ ಪಂಚಾಯಿತಿಗಳ ಸಂಘಟನೆ ಒಂದು ಹಾಗೆ ಗುಡಿ ಕೈಗಾರಿಕೆಗಳನ್ನು ವೃದ್ಧಿಸುವುದು ಅಥವಾ ಉತ್ತೇಜನ ಮಾಡೋದು ಇವೆರಡೂ ಮಾತ್ರ ಗಾಂಧಿಯ ರಾಜ್ಯ ನಿರ್ದೇಶಕ ಅಥವಾ ಗಾಂಧಿಯ ನಿರ್ದೇಶಕ ತತ್ವಗಳಾಗತ್ತೆ ಗ್ರಾಮ ಪಂಚಾಯಿತಿಗಳ ಸಂಘಟನೆ ಮತ್ತು ಗುಡಿ ಕೈಗಾರಿಕೆಗಳನ್ನು ವೃದ್ಧಿ ಮಾಡೋದು ಅಥವಾ ಸಪೋರ್ಟ್ ಮಾಡೋದು ಸಹಕಾರ ಸಂಘಗಳ ಐಚ್ಛಿಕ ರಚನೆ ಸೊ ಅದೇ ರೀತಿ ಬೇರೆ ಗಾಂಧೀಜಿಯವರ ಒಂದು ಬೇರೆ ರಾಜ್ಯ ನಿರ್ದೇಶಕ ತತ್ವಗಳು ಯಾವ್ದಾವುದಿದೆ ಅಥವಾ ಬೇರೆ ನಿರ್ದೇಶಕ ತತ್ವಗಳು ಯಾವ್ದಿದೆ ಅಂತಂದ್ರೆ ಸಹಕಾರ ಸಂಘಗಳ ಐಚ್ಛಿಕ ರಚನೆ ಸ್ವಾಯತ್ತ ಕಾರ್ಯನಿರ್ವಹಣೆ ಪ್ರಜಾಸತ್ತಾತ್ಮಕ ನಿಯಂತ್ರಣ ಮತ್ತು ವೃತ್ತಿಪರ ನಿರ್ವಹಣೆಯನ್ನು ಪ್ರೋತ್ಸಾಹಿಸುವುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಸಮಾಜದ ಈತರ ದುರ್ಬಲ ವರ್ಗಗಳ ಶೈಕ್ಷಣಿಕ ಹಾಗೂ ಆರ್ಥಿಕ ಹಿತಾಸಕ್ತಿಯನ್ನು ಪ್ರೋತ್ಸಾಹ ಮಾಡೋದು ಮಾದಕ ದ್ರವ್ಯಗಳ ಮತ್ತು ಅಮಲು ಪದಾರ್ಥಗಳ ನಿಷೇಧ ಕೃಷಿ ಮತ್ತು ಪಶುಸಂಗೋಪನೆಯನ್ನು ವೈಜ್ಞಾನಿಕ ಮಾದರಿಯಲ್ಲಿ ಸೈಂಟಿಫಿಕ್ ವೇ ಅಲ್ಲಿ ಅಭಿವೃದ್ಧಿಪಡಿಸೋದು ಗೋಹತ್ಯೆ ಗೋ ನಿಷೇಧ ಮತ್ತು ಅವುಗಳ ತಳಿ ಅಭಿವೃದ್ಧಿ ಇವೆಲ್ಲವೂ ಕೂಡ ಗಾಂಧೀಜಿಯವರ ನಿರ್ದೇಶಕ ತತ್ವಗಳಾಗಿರುತ್ತೆ ಯಾವುದೇ ಪಾಯಿಂಟ್ ಕೂಡ ಬರಬಹುದು ಅಡಿಷನಲ್ ಪಾಯಿಂಟ್ಸ್ಗಳನ್ನು ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ ಯಾರು ನಮ್ಮ ಟೆಸ್ಟ್ ಸೀರೀಸ್ಗೆ ಜಾಯಿನ್ ಆಗಿಲ್ವಲ್ಲ ಜಾಯಿನ್ ಆದವ್ರಿಗೆ ನಾವು ಹೇಳ್ತೀವಿ ನೋಟ್ ಡೌನ್ ಮಾಡ್ಕೊಳ್ಳಿ ಈ ಕೆಳಗಿನವುಗಳ ಪೈಕಿ ಯಾವುದು ಲೋಕಸಭಾ ಸದಸ್ಯನಾಗಿ ಚುನಾಯಿತನಾಗಲು ಅನರ್ಹಗೊಳಿಸುವ ಒಂದು ಆಧಾರವಲ್ಲ ಅಂತ ಕೇಳಿದ್ದಾರೆ ಸೊ ಲೋಕಸಭಾ ಸದಸ್ಯನಾಗಿ ಚುನಾಯಿತನಾಗೋಕೆ ಯಾವುದು ಅನರ್ಹಗೊಳಿಸುವ ಒಂದು ಆಧಾರ ಅಲ್ಲ ಅಂದ್ರೆ ಅವ್ರನ್ನ ರಿಜೆಕ್ಟ್ ಮಾಡೋಕೆ ಯಾವುದು ರೀಸನ್ ಅಲ್ಲ ಅಂತ ಕೇಳಿದ್ದಾರೆ ಸೊ ಆಯ್ಕೆ ಒಂದನ್ನು ನೋಡೋಣ ವ್ಯಕ್ತಿಯು ರಾಜ್ಯ ಸರ್ಕಾರದಲ್ಲಿ ಲಾಭದಾಯಕ ಹುದ್ದೆಯಲ್ಲಿರುವುದು ವ್ಯಕ್ತಿಯು ಸ್ವಯಂ ಪ್ರೇರಣೆಯಿಂದ ವಿದೇಶಿ ನಾಗರಿಕ ಪೌರತ್ವವನ್ನು ಪಡೆದಿರುವುದು ವ್ಯಕ್ತಿಯು ಹತ್ತನೇ ಅನುಸೂಚಿಯ ಪ್ರಕಾರ ಅನರ್ಹನಾಗಿರುವುದು ವ್ಯಕ್ತಿಯು ಪ್ರತಿಬಂಧಕ ಸೆರೆ ಬಂಧನ ನಿಯಮದಡಿ ಬಂಧಿತನಾಗಿರುವುದು ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಬ ಮಾತ್ರ ಸರಿ ಡ ಮಾತ್ರ ಸರಿ ಅ ಮತ್ತು ಡ ಮಾತ್ರ ಸರಿ ಅ ಬ ಡ ಎಲ್ಲವೂ ಸರಿ ಆಯ್ಕೆ ನೋಡೋಣ ಡ ಮಾತ್ರ ಆಗುತ್ತೆ ಅಂದರೆ ಡ ಯಾವುದು ವ್ಯಕ್ತಿಯ ಪ್ರತಿಬಂಧಕ ಸೆರೆ ಬಂಧನ ಬಂಧನದ ಒಂದು ನಿಯಮದಡಿ ಅಡಿ ಬಂಧಿತನಾಗಿರುವುದು ಅಂದರೆ ಅರೆಸ್ಟ್ ಮಾಡಿರೋದು ಒಂದು ಅನರ್ಹಗೊಳಿಸುವ ಆಧಾರ ಅಲ್ಲ ಅಂತ ಅದು ಯಾವುದು ಅಂದರೆ ಮೇಲೆ ಮೂರನ್ನೂ ಕೂಡ ಅನರ್ಹಗೊಳಿಸ್ಬೋದು ಮೇ ಅಕಸ್ಮಾತ್ ಏನಾದರೂ ವ್ಯಕ್ತಿಯು ರಾಜ್ಯ ಸರ್ಕಾರದಲ್ಲಿ ಒಂದು ಲಾಭದಾಯಕ ಹುದ್ದೆಯಲ್ಲಿದ್ದಾನೆ ಅಂತಂದರೆ ಅವನ ಅನರ್ಹ ಮಾಡ್ತಾರೆ ಸೊ ಅವನನ್ನು ಅನರ್ಹ ಮಾಡ್ತಾರೆ ಎರಡನೇದಾಗಿ ಸ್ವಯಂ ಪ್ರೇರಣೆಯಿಂದ ಯಾವುದಾದ್ರೂ ಅಮೆರಿಕದ್ದು ಅಥವಾ ಯಾವುದಾದ್ರೂ ವಿದೇಶಿ ನಾಗರಿಕತ ಪೌರತ್ವವನ್ನು ಪಡೆದಿದ್ದರೆ ಅವ್ರನ್ನ ಅನರ್ಹ ಮಾಡ್ತಾರೆ ಯಾವುದಕ್ಕೆ ಲೋಕಸಭಾ ಒಂದು ಎಂ ಪಿ ಎಲೆಕ್ಷನ್ಗೆ ಮೂರನೇದಾಗಿ ಹತ್ತನೇ ಅನುಸೂಚಿಯ ಪ್ರಕಾರ ಅನರ್ಹಗೊಂಡಿದ್ದರೆ ಅವ್ರನ್ನ ಎಲೆಕ್ಟ್ ಮಾಡೋಕ್ಕೆ ಅಥವಾ ಒಂದು ಕಂಟೆಸ್ಟ್ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಆಯ್ಕೆ ನಾಲ್ಕಲ್ಲಿ ಅವಕಾಶ ಕೊಡುವಂಥ ಸಾಧ್ಯತೆ ಇರುತ್ತೆ ವ್ಯಕ್ತಿಯು ಪ್ರತಿಬಂಧಕ ಸೆರೆ ಬಂಧನದ ನಿಯಮದಡಿ ಬಂಧಿತನಾಗಿರುವುದು ಸೊ ಇದನ್ನು ಅನರ್ಹಗೊಳಿಸೋದಿಲ್ಲ ಇದನ್ನು ನಡೆಯುತ್ತೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಡ ಮಾತ್ರ ಸರಿಯಾಗುತ್ತೆ ಭಾರತ ಸಂವಿಧಾನದ ಎಂಬತ್ನಾಲ್ಕನೇ ವಿಧಿ ಲೋಕಸಭಾ ಸದಸ್ಯನಿಗೆ ಇರಬೇಕಾದ ಅರ್ಹತೆಗಳ ಬಗ್ಗೆ ತಿಳಿಸುತ್ತೆ ಭಾರತದ ಪೌರನಾಗಿರಬೇಕು ಇಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸ ವಯಸ್ಸಿನವರಾಗಿರಬಾರ್ದು ಮಿನಿಮಮ್ ಟ್ವೆಂಟಿ ಇಯರ್ಸ್ ಇರಬೇಕಾಗುತ್ತೆ ಮಿನಿಮಮ್ ಟ್ವೆಂಟಿ ಫೈವ್ ಇಯರ್ಸ್ ಆದರೂ ಇರಬೇಕಾಗುತ್ತೆ ಕೆಳಗಿನ ಯಾವ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ ಪದಚ್ಯುತಿ ಅಂದರೆ ತೆಗೆದುಹಾಕೋದು ಸೊ ಭಾರತದ ರಾಷ್ಟ್ರಪತಿಯನ್ನು ಯಾ ಯಾವ ಒಂದು ಸ ತೆಗೆದುಹಾಕುವ ವಿಧಾನವನ್ನು ಯಾವ ದೇಶದ ಸಂವಿಧಾನದಿಂದ ತಗೋ ತೆಗೆದುಕೊಂಡಿದ್ದೇವೆ ಅಂತಂದರೆ ಸೊ ಆಯ್ಕೆ ಮೂರು ಯು ಎಸ್ ಎ ಅಮೆರಿಕ ಸಂವಿಧಾನದಿಂದ ನಾವು ಈ ಒಂದು ಮೆಥಡನ್ನು ತ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಯಾವುದು ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನವನ್ನು ಇನ್ನು ಅಮೆರಿಕಾದಿಂದ ಏನೇನು ಪಡ್ಕೊಂಡಿದ್ದೇವೆ ಅಮೆರಿಕ ಸಂವಿಧಾನದಿಂದ ಅಂತ ನೋಡೋದಾದರೆ ಮೂಲಭೂತ ಹಕ್ಕುಗಳು ಇದನ್ನು ಕೂಡ ಅಮೆರಿಕ ಸಂವಿಧಾನದಿಂದ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಅಥವಾ ನ್ಯಾಯಾಧೀಶರನ್ನು ಹುದ್ದೆಯಿಂದ ತೆಗೆದುಹಾಕುವ ವಿಧಾನವನ್ನು ಕೂಡ ಅಮೆರಿಕ ಸಂವಿಧಾನದಿಂದ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಎಲ್ಲವನ್ನ ಕೂಡ ಅಮೆರಿಕ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿದ್ದೇವೆ ಮಯನ್ಮಾರ್ನೊಂದಿಗೆ ಸಾಮಾನ್ಯ ಗಡಿಯನ್ನು ಹೊಂದಿರುವ ಭಾರತದ ರಾಜ್ಯಗಳು ಯಾವುದು ಅಂತ ಮಯನ್ಮಾರ್ನೊಂದಿಗೆ ಸಾಮಾನ್ಯ ಗಡಿಯನ್ನು ಒಂದು ಬಾರ್ಡರ್ ಶೇರನ್ನು ಯಾವ ಒಂದು ರಾಜ್ಯಗಳು ಮಾಡ್ಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳನ್ನು ನೋಡೋಣ ಮಿಜೋರಾಂ ಮಣಿಪುರ್ ನಾಗಾಲ್ಯಾಂಡ್ ಅರುಣಾಚಲ್ ಪ್ರದೇಶ್ ಮಿಜೋರಾಂ ತ್ರಿಪುರ ಮೇಘಾಲಯ ಅಸ್ಸಾಂ ಮಿಜೋರಾಂ ಮಣಿಪುರ್ ತ್ರಿಪುರ ಮೇಘಾಲಯ ಮಿಜೋರಾಂ ಮಣಿಪುರ್ ತ್ರಿಪುರ ಅರುಣಾಚಲ್ ಪ್ರದೇಶ್ ಸರಿಯಾದ ಉತ್ತರ ಏನಾಗುತ್ತೆ ಆಯ್ಕೆ ಒಂದಾಗುತ್ತೆ ಆಯ್ಕೆ ಒಂದು ಮಿಜೋರಾಂ ಮಣಿಪುರ್ ನಾಗಾಲ್ಯಾಂಡ್ ಅರುಣಾಚಲ್ ಪ್ರದೇಶ ಇದನ್ನು ಒಂದು ಟ್ರಿಕ್ ಮುಖಾಂತರ ನೆನಪಿಟ್ಕೋಬಹುದು ಈ ಒಂದು ಸ್ಟೇಟ್ಸ್ಗಳನ್ನು ಅಥವಾ ಈ ಒಂದು ಕ್ವಶನ್ ಏನಾದರೂ ಬಂದರೆ ಮಯನ್ಮಾರ್ನೊಂದಿಗೆ ಸಾಮಾನ್ಯ ಗಡಿಯನ್ನು ಹೊಂದಿರುವ ಭಾರತದ ರಾಜ್ಯಗಳು ಯಾವುದು ಅಂತ ಕೇಳಿದ್ರೆ ಈ ಒಂದು ಟ್ರಿಕ್ಕನ್ನು ನೆನಪಿಟ್ಕೊಳ್ಳಿ ಅರುಣ್ ಮಣಿ ಅರುಣ್ ಮಣಿ ಮಿಜೋರಾಂಗೆ ಅರುಣ್ ಮಣಿ ಏನು ಮಾಡ್ತಾರೆ ಮಿಜೋರಾಂಗೆ ಹೋಗ್ತಾರೆ ಮಿಜೋರಾಂಗೆ ಒಂದು ಟೂರ್ಗೆ ಹೋದಾಗ ನಾಗರ ಹಾವನ್ನು ಕಂಡ್ರೆ ಭಯ ಆಗುತ್ತೆ ನಾಗರ ಹಾವನ್ನು ಕಂಡ್ರೆ ಭಯ ಆಗುತ್ತೆ ಅರುಣ್ ಮಣಿ ಇಬ್ಬರು ಫ್ರೆಂಡ್ಸು ಮಿಜೋರಾಂಗೆ ಒಂದು ಟೂರ್ಗೆ ಹೋಗ್ತಾರೆ ಪ್ರವಾಸಕ್ಕೆ ಹೋಗ್ತಾರೆ ಹೋದಾಗ ನಾಗ ನಾಗರ ಹಾವನ್ನು ಕಂಡರೆ ಭಯ ಆಗುತ್ತೆ ಅರುಣ್ ಅಂತಂದರೆ ಅರುಣಾಚಲ್ ಪ್ರದೇಶ ಮಣಿ ಅಂದರೆ ಮಣಿಪುರ ಮಿಜೋ ಅಂದರೆ ಮಿಜೋರಾಂ ಮಿಜೋರಾಮ್ ನಾಗಾ ಅಂದರೆ ಲ್ಯಾಂಡ್ ಸೊ ಈ ಒಂದು ಟ್ರಿಕ್ಕನ್ನು ನೆನ್ಪಿಟ್ಕೊಳ್ಳಿ ರೋಟೇನ್ ನೋನ್ ಎಂಬುದನ್ನು ಇದರಿಂದ ಪ್ರತ್ಯೇಕಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಕಾರ್ಪಸ್ ಯುಟಿಲಸ್ ರಫ್ಯಾನಸ್ ಸಟೈವಸ್ ಪೋಡೋಫೈಲಮ್ ಫೆಲ್ಟೇಟಮ್ ರೋಸ್ ರೋಸ್ಮೆ ರೀನಸ್ ಅಫಿಸಿನಾಲಿಸ್ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ ಒಂದಾಗುತ್ತೆ ಆಯ್ಕೆ ಒಂದು ಲ್ಯಾಂಕೋಕಾರ್ಪಸ್ ಯುಟಿಲಸ್ ಇದರಿಂದ ರೋಟೆ ನೋನ್ ಎಂಬುದನ್ನು ಪ್ರತ್ಯೇಕ ಮಾಡಿದ್ದಾರೆ ಸಾರಜನಕವನ್ನು ಹಿಡಿದಿಡುವ ಸಾಮರ್ಥ್ಯವುಳ್ಳ ಸ್ವತಂತ್ರವಾಗಿ ಜೀವಿಸಬಲ್ಲ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದ್ದಾರೆ ಆಯ್ಕೆಗಳು ಕ್ಲಾಸ್ಟ್ರೇಡಿಯಂ ಸೂಡೋಮೋನಾಸ್ ಬ್ಯಾಸಿಲಸ್ ಸ್ಟೆಫಿಲೋಕಾಕಸ್ ಸೈನ್ಸ್ ಕ್ವಶನ್ಸ್ಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ ಯಾಕಂತಂದರೆ ಮೊನ್ನೆ ನಡೆದಂಥ ಎಫ್ ಡಿ ಎಕ್ಸಾಮಲ್ಲಿ ತುಂಬ ಸೈನ್ಸ್ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ದಯವಿಟ್ಟು ನೆಗ್ಲೆಟನ್ನು ಮಾಡಬೇಡಿ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಲಾಸ್ ಕ್ಲಾಸ್ಟ್ರೀಡಿಯಂ ಆಗುತ್ತೆ ಕ್ಲಾಸ್ಟ್ರೀಡಿಯಂ ಸರಿಯಾದ ಉತ್ತರ ಆಯ್ಕೆ ಒಂದು ಕ್ಲಾಸ್ ಕ್ಲಾಸ್ಟ್ರೀಡಿಯಂ ಆಗುತ್ತೆ ಜಿ ಡಿ ಪಿ ಡಿಫ್ಲೇಟರ್ ಎನ್ನುವುದು ಹಣದುಬ್ಬರದ ಅತಿ ವ್ಯಾಪಕ ಅಳತೆಗೋಲಾಗಿದ್ದು ಅದು ಕೆಳಕಂಡ ಅಂಶಗಳ ಅನುಪಾತ ಆಗಿದೆ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಆಯ್ಕೆ ಒಂದು ಪ್ರಸ್ತುತ ಬೆಲೆಗಳು ಮತ್ತು ಸ್ಥಿರ ಬೆಲೆಗಳ ಅನುಪಾತದಲ್ಲಿ ಜಿ ಡಿ ಪಿ ಇದು ಜಿ ಡಿ ಪಿ ಡಿಫ್ಲೇಟರ್ನ ಒಂದು ರೇಷೋ ಆಗಿರುತ್ತೆ ಪ್ರಸ್ತುತ ಬೆಲೆಗಳು ಮತ್ತು ಸ್ಥಿರ ಬೆಲೆಗಳ ಅನುಪಾತದಲ್ಲಿ ಜಿ ಡಿ ಪಿ ತಂಬಾಕಿನಲ್ಲಿರುವ ನಿಕೋಟೀನ್ ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ ಆಯ್ಕೆಗಳು ಆಲ್ಕೊಲಾಯ್ಡ್ ಟರ್ಫಿನ್ ಸ್ಟಿರಾಯ್ಡ್ ಪ್ರೋಟೀನ್ ಸರಿಯಾದ ಉತ್ತರ ಆಯ್ಕೆ ಒಂದು ಆಲ್ಕಲಾಯ್ಡ್ ಆಗುತ್ತೆ ಆಲ್ಕಲಾಯ್ಡ್ ತಂಬಾಕಿನಲ್ಲಿರುವ ಒಂದು ನಿಕೋಟಿನ್ ತಂಬಾಕಿನಲ್ಲಿ ನಿಕೋಟಿನ್ ಇರುತ್ತೆ ಅದೊಂದು ಆಲ್ಕಲಾಯ್ಡ್ ಆಗಿರುತ್ತೆ ಯುದ್ಧ ಅಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯುವ ಜಂಟಿ ಸಮರಾಭ್ಯಾಸವಾಗಿದೆ ಅಂತ ಕೇಳಿದ್ದಾರೆ ಆಯ್ಕೆಗಳು ಭಾರತ ಮತ್ತು ಬಾಂಗ್ಲಾದೇಶ್ ಭಾರತ ಮತ್ತು ಅಮೆರಿಕ ಭಾರತ ಮತ್ತು ಇಂಗ್ಲೆಂಡ್ ಭಾರತ ಮತ್ತು ಬ್ರೆಜಿಲ್ ಸರಿಯಾದ ಉತ್ತರ ಭಾರತ ಮತ್ತು ಅಮೆರಿಕ ಭಾರತ ಮತ್ತು ಅಮೆರಿಕದ ನಡುವೆ ಯುದ್ಧ ಅಭ್ಯಾಸ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೊಂದರ ಯುದ್ಧ ಅಭ್ಯಾಸ ರಾಜಸ್ಥಾನದಲ್ಲಿ ನಡೆದಿದೆ ರಾಜಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ದಕ್ಷಿಣಕ್ಕೆ ಹೋಗ್ತಾನೆ ಬಲಕ್ಕೆ ತಿರುಗ್ತಾನೆ ಮೂರು ಕಿಲೋಮೀಟರ್ ಚಲಿಸಿದ ನಂತರ ಎಡಕ್ಕೆ ತಿರುಗ್ತಾನೆ ಮತ್ತು ನಾಲ್ಕು ಕಿಲೋಮೀಟರ್ ಸಾಕ್ತಾನೆ ನಂತರ ಹತ್ತು ಕಿಲೋಮೀಟರ್ ನೇರವಾಗಿ ಹಿಂದಕ್ಕೆ ಸಾಕ್ತಾನೆ ಸೊ ಈಗ ಅವನು ಪ್ರಾರಂಭ ಸ್ಥಾನದಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಇದ್ದಾನೆ ಅಂತ ಕೇಳಿದ್ದಾರೆ ದಿಕ್ಕಿಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ ತುಂಬ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಸೊ ಯಾವ ರೀತಿ ಸಾಲ್ವ್ ಮಾಡೋಣ ನೋಡೋಣ ಒಬ್ಬ ವ್ಯಕ್ತಿ ಇದ್ದಾನೆ ಸೊ ಒಬ್ಬ ವ್ಯಕ್ತಿ ಇದ್ದಾನೆ ಇಲ್ಲಿದ್ದಾನೆ ಅಂತ ಅನ್ಕೊಳ್ಳೋಣ ಒಬ್ಬ ವ್ಯಕ್ತಿ ಐದು ಕಿಲೋಮೀಟರ್ ದಕ್ಷಿಣಕ್ಕೆ ಹೋಗ್ತಾನೆ ಸೊ ದಕ್ಷಿಣ ಅಂದರೆ ಇದು ಸೊ ದಕ್ಷಿಣಕ್ಕೆ ಹೋಗ್ತಾನೆ ಐದು ಕಿಲೋಮೀಟ್ರ್ ಬಂದ ಐದು ಕಿಲೋಮೀಟರ್ ದಕ್ಷಿಣಕ್ಕೆ ಹೋಗ್ತಾನೆ ಬಲಕ್ಕೆ ತಿರುಗ್ತಾನೆ ಅವನ ಬಲ ಅಂತಂದರೆ ಯಾವುದು ಈ ಕಡೆ ಅವನ ಬಲಕ್ಕೆ ತಿರುಗ್ತಾನೆ ಮೂರು ಕಿಲೋಮೀಟರ್ ಚಲಿಸ್ತಾನೆ ಮತ್ತೆ ಬಲಕ್ಕೆ ತಿರುಗಿ ಮೂರು ಕಿಲೋಮೀಟರ್ ಚಲಿಸ್ತಾನೆ ಮೂರು ಕಿಲೋಮೀಟ್ರ್ ಬಂದ ಮೂರು ಕಿಲೋಮೀಟ್ರ್ ಚಲಿಸ್ತಾನೆ ನಂತರ ಎಡಕ್ಕೆ ತಿರುಗ್ತಾನೆ ನಂತರ ಎಡಕ್ಕೆ ಅಂತಂದರೆ ಸೊ ಎಲ್ಲಿ ಎಡಕ್ಕಂದರೆ ಈ ಕಡೆ ಆಗುತ್ತೆ ಹೌದಲ್ವಾ ಎಡಕ್ಕೆ ತಿರುಗ್ತಾನೆ ಎಡಕ್ಕೆ ತಿರುಗಿ ನಾಲ್ಕು ನಾಲ್ಕು ಕಿಲೋಮೀಟ್ರ್ ಬರ್ತಾನೆ ನಾಲ್ಕು ಕಿಲೋಮೀಟರ್ ಸಾಕ್ತಾನೆ ಸೊ ಅನಂತರ ಅನಂತರ ಹತ್ತು ಕಿಲೋಮೀಟ್ರ್ ನೇರವಾಗಿ ಹಿಂದಕ್ಕೆ ಸಾಕ್ತಾನೆ ಇಲ್ಲಿರೋನು ನೇರವಾಗಿ ಹಿಂದಕ್ಕೆ ಅವನು ಯಾವ ಕಡೆ ಮುಖ ಮಾಡಿರ್ತಾನೆ ಈ ಕಡೆ ಮುಖ ಮಾಡಿರ್ತಾನಲ್ವ ದಕ್ಷಿಣಕ್ಕೆ ಮುಖ ಮಾಡಿರ್ತಾನೆ ಸೊ ದಕ್ಷಿಣಕ್ಕೆ ಮುಖ ಮಾಡಿರ್ತಾನೆ ಸೊ ಇಲ್ಲಿಂದ ಇಲ್ಲಿಂದ ಸ್ಟೇಟಾಗಿ ಹಿಂದ್ಗಡೆ ಅಂತಂದರೆ ಸ್ಟೇಟಾಗಿ ಹತ್ತು ಕಿಲೋಮೀಟ್ರ್ ಹೋಗ್ತಾನೆ ಈ ಥರ ಈ ಒಂದು ಡೈರೆಕ್ಷನಲ್ಲಿ ಹಿಂದ್ಗಡೆ ಹೋಗ್ತಾನೆ ಹತ್ತು ಕಿಲೋಮೀಟರ್ ಇಲ್ಲಿಗೆ ನಾಲ್ಕು ಕಿಲೋಮೀಟ್ರ್ ಬಂದ ಇಲ್ಲಿಂದ ಆರು ಕಿಲೋಮೀಟರ್ ಟೋಟಲ್ ಆರು ಕಿಲೋಮೀಟರ್ ಬರಬೇಕಾಗ ಯಾಕಂದರೆ ನಾಲ್ಕು ಕಿಲೋಮೀಟ್ರ್ ಇಲ್ಲಿಗಾಗುತ್ತೆ ಸೊ ಆರು ಕಿಲೋಮೀಟರ್ ಆರು ಕಿಲೋಮೀಟ್ರ್ ಟೋಟಲ್ ಟೆನ್ ಕಿಲೋಮೀಟರ್ ಹಿಂದೆ ಬರ್ತಾನೆ ಹಾಗಾದರೆ ಅವನು ಪ್ರಾರಂಭ ಸ್ಥಾನದಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕೇಳಿದ್ದಾರೆ ಪ್ರಾರಂಭದ ಸ್ಥಾನ ಇದು ಸೊ ಇವಾಗಿರುವ ಸ್ಥಾನ ಇದು ಯಾವ ದಿಕ್ಕಿನಲ್ಲಿದ್ದಾನೆ ಇದ್ದಾನೆ ಅಂತ ಸೊ ಪ್ರಾರಂಭದ ಸ್ಥಾನದಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂತ ಕೇಳಿದ್ದಾರೆ ಸೊ ಯಾವ ದಿಕ್ಕಿನಲ್ಲಿ ಇರ್ಬೋದು ಇದು ಅಂತಂದರೆ ನೋಡಬೇಕು ಸೊ ನಿಮಗೆ ದಿಕ್ಕುಗಳ ಬಗ್ಗೆ ಪರಿಕಲ್ಪನೆ ಇರಬೇಕಾಗುತ್ತೆ ಸೊ ಇದು ನಾರ್ತು ಇದು ಸೌತು ಇದು ವೆಸ್ಟು ಇದು ಈಸ್ಟು ಹಾಗಾದರೆ ಅವನು ಯಾವ ದಿಕ್ಕಿನಲ್ಲಿ ಇದ್ದಾನೆ ಇವಾಗ ನಾರ್ತ್ ವೆಸ್ಟ್ ದಿಕ್ಕಲ್ಲಿ ಇದಾನೆ ನಾರ್ತ್ ವೆಸ್ಟ್ ಅಂತಂದರೆ ಕನ್ನಡದಲ್ಲಿ ಏನಂತಾರೆ ವಾಯವ್ಯ ವಾಯವ್ಯ ದಿಕ್ಕಿನಲ್ಲಿ ಇದ್ದಾನೆ ವಾಯವ್ಯ ದಿಕ್ಕಿನಲ್ಲಿ ಪ್ರಸ್ತುತ ಅವನು ಇದ್ದಾನೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸಮಾಂತರ ಶ್ರೇಣಿಯಲ್ಲಿರುವ ಮೂರು ಸಂಖ್ಯೆಗಳ ಮೊತ್ತ ಸಮಾಂತರ ಶ್ರೇಣಿಯಲ್ಲಿರುವ ಮೂರು ಸಂಖ್ಯೆಗಳ ಮೊತ್ತ ಎಪ್ ಇಪ್ಪತ್ತೇಳು ಅವುಗಳ ವರ್ಗಗಳ ಮೊತ್ತ ಮುನ್ನೂರ ಹದಿನೈದು ಆದರೆ ಆ ಮೂರು ಸಂಖ್ಯೆಗಳು ಯಾವುದು ಅಂತ ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ ಫಸ್ಟ್ ಏನು ಇದನ್ನು ಫಸ್ಟ್ ಅಂತಂದರೆ ಇಲ್ಲೊಂದು ಫಾರ್ಮುಲಾ ಇದೆ ಸೊ ಏನು ಕೊಟ್ಟಿದ್ದಾರೆ ಸಮಾಂತರ ಶ್ರೇಣಿ ಮೂರು ಸಂಖ್ಯೆಗಳ ಮೊತ್ತಕ್ಕೆ ಹೇಳಿದ್ದಾರೆ ಮೂರು ಸಂಖ್ಯೆಗಳು ಯಾವುದ್ಯಾವುದು ಎ ಪ್ಲಸ್ ಎ ಮೈನಸ್ ಡಿ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಎ ಪ್ಲಸ್ ಡಿ ಈಕ್ವಲ್ಸ್ ಟು ಟ್ವೆಂಟಿ ಸೆವೆನ್ ಅಂತ ಇದು ಮೂರು ಸಂಖ್ಯೆಗಳು ಇದು ಮೂರು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಸೊ ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಇವು ಮೂರು ಸಂಖ್ಯೆಗಳು ಇಪ್ಪತ್ತೇಳು ಮೂರು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಅಂತ ಸೊ ಇದನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕು ಅಂತಂದರೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ತ್ರೀ ಎ ಆಗುತ್ತೆ ತ್ರೀ ಎ ತ್ರೀ ಎ ಈಕ್ವಲ್ಸ್ ಟು ಟ್ವೆಂಟಿ ಸೆವೆನ್ ಆಗುತ್ತೆ ಯಾಕೆ ತ್ರೀ ಎ ಆಗುತ್ತೆ ಅಂತಂದರೆ ಸೊ ಇದನ್ನು ಬ್ರ್ಯಾಕೆಟ್ ಎಲ್ಲ ನೀವು ಓಪನ್ ಅಪ್ ಮಾಡಿದ್ರೆ ಸೊ ಮೈನಸ್ ಇದೆಲ್ಲ ಕ್ಯಾನ್ಸಲ್ ಆಗುತ್ತೆ ಇ ಡಿ ಮತ್ತು ಇ ಡಿ ಕ್ಯಾನ್ಸಲ್ ಆಗಿ ತ್ರೀ ಎ ಉಳಿಯುತ್ತೆ ತ್ರೀ ಎ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಎ ಈಕ್ವಲ್ಸ್ ಟು ಸಿಂಪ್ಲಿಫೈ ಮಾಡಿದ್ರೆ ನೈನ್ ಬರುತ್ತೆ ಎ ಈಕ್ವಲ್ಸ್ ಟು ನೈನ್ ಹೌದಲ್ವಾ ಅದೇ ರೀತಿ ಇವಾಗ ಡಿ ವ್ಯಾಲ್ಯೂ ಕಂಡುಹಿಡಬೇಕು ನೆಕ್ಸ್ಟ್ ನಾವು ಏನು ಮಾಡಬೇಕು ಡಿ ವ್ಯಾಲ್ಯೂ ಕಂಡುಹಿಡಬೇಕು ಸೊ ಏನು ಕೊಟ್ಟಿದ್ದಾರೆ ನೆಕ್ಸ್ಟು ಅವುಗಳ ವರ್ಗಗಳ ಮೊತ್ತ ಅಂತ ಕೊಟ್ಟಿದ್ದಾರೆ ಅವುಗಳ ವರ್ಗ ಅಂದರೆ ಯಾವುದು ಎ ಮೈನಸ್ ಎ ಮೈನಸ್ ಡಿ ಸ್ಕ್ವಯರ್ ವರ್ಗ ಅಂತ ಕೊಟ್ಟಿದ್ದಾರೆ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಡಿ ಸ್ಕ್ವಯರ್ ಎ ಪ್ಲಸ್ ಡಿ ಸ್ಕ್ವಯರ್ ಈಕ್ವಲ್ಸ್ ಟು ತ್ರೀ ಫಿಫ್ಟೀನ್ ಮುನ್ನೂರ ಹದಿನೈದು ಅಂತ ಕೊಟ್ಟಿದ್ದಾರೆ ಹೌದಲ್ವಾ ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಬ್ರ್ಯಾಕೆಟನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ತ್ರೀ ಎ ಸ್ಕ್ವಯರ್ ಪ್ಲಸ್ ಟೂ ಡಿ ಸ್ಕ್ವೈರ್ ಆಗುತ್ತೆ ಹೌದಲ್ವಾ ಟು ಡಿ ಸ್ಕ್ವೈರ್ ಆಗುತ್ತೆ ಈಕ್ವಲ್ಸ್ ಟು ತ್ರೀ ಫಿಫ್ಟೀನ್ ಸೊ ತ್ರೀ ಎ ಸ್ಕ್ವಯರ್ ಎ ವ್ಯಾಲ್ಯೂ ನಮ್ಗೆ ಗೊತ್ತಿದೆ ಎ ಎ ಎಷ್ಟಿದೆ ಒಂಬತ್ತು ಎ ಸ್ಕ್ವಯರ್ ಅಂತಂದರೆ ಏಯ್ಟಿ ಒನ್ ಆಗುತ್ತೆ ನೈನ್ನ ಡಬಲ್ ಎರಡು ಸಲ ಗುಣಾಕಾರ ಮಾಡಿದ್ರೆ ಎಂಬತ್ತೊಂದು ಆಗುತ್ತೆ ತ್ರೀ ಇಂಟು ಏಯ್ಟಿ ಒನ್ ಮಾಡಿದ್ರೆ ಎಷ್ಟಾಗುತ್ತೆ ತ್ರೀ ಇಂಟು ಏಯ್ಟಿ ಒನ್ ಮಾಡಿದ್ರೆ ಟೂ ಫಾರ್ಟಿ ತ್ರೀ ಆಗುತ್ತೆ ಟೂ ಫಾರ್ಟಿ ತ್ರೀ ತ್ರೀ ಇಂಟು ಏಯ್ಟಿ ಒನ್ ಮಾಡಿದ್ರೆ ಟೂ ಫಾರ್ಟಿ ತ್ರೀ ಪ್ಲಸ್ ಟೂ ಡಿ ಸ್ಕ್ವಯರ್ ಪ್ಲಸ್ ಟೂ ಡಿ ಸ್ಕ್ವೇರ್ ಈಕ್ವಲ್ಸ್ ಟು ತ್ರೀ ಫಿಫ್ಟೀನ್ ಆಗುತ್ತೆ ತ್ರೀ ಫಿಫ್ಟೀನ್ ಆಯಿತು ಹೌದಲ್ವಾ ಇವಾಗ ಟೂ ಡಿ ಸ್ಕ್ವಯರ್ ತ್ರೀ ಫಿಫ್ಟೀನ್ ಇರುತ್ತೆ ಈ ಟೂ ಫಾರ್ಟಿ ತ್ರೀ ಈ ಕಡೆ ಹೋದರೆ ಈ ಕಡೆ ಹೋದರೆ ಮೈನಸ್ ಟೂ ಫಾರ್ಟಿ ತ್ರೀ ಆಗುತ್ತೆ ತ್ರೀ ಫಿಫ್ಟೀನಲ್ಲಿ ಟು ಫಾರ್ಟಿ ತ್ರೀಯನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಸೆವೆಂಟಿ ಟೂ ಬರುತ್ತಲ್ವಾ ಸೆವೆಂಟಿ ಟೂ ಬರುತ್ತೆ ಟು ಡಿ ಸ್ಕ್ವಯರ್ ಈಕ್ವಲ್ಸ್ ಟು ಸೆವೆಂಟಿ ಟೂ ಆಗುತ್ತೆ ಸೆವೆಂಟಿ ಟೂ ಆಗುತ್ತೆ ಸೊ ಈ ಕಡೆ ಇರೋ ಟೂ ಡಿವೈಡೆಡ್ ಬಾಯ್ ಆಗುತ್ತೆ ಡಿ ಸ್ಕ್ವೈರ್ ಈಕ್ವಲ್ಸ್ ಟು ಅಂತ ಅಂದರೆ ಟೂ ಈ ಕಡೆ ಬರುತ್ತೆ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಟು ಒನ್ಸ ಟು ತರ್ಟಿ ಸಿಕ್ಸ ಮೂವತ್ತಾರು ಬರುತ್ತೆ ಹೌದಾ ಮೂವತ್ತಾರು ಬತ್ತು ಡಿ ಸ್ಕ್ವೈರ್ ಈಕ್ವಲ್ಸ್ ಟು ತರ್ಟಿ ಸಿಕ್ಸ್ ಡಿ ಸ್ಕ್ವೈರ್ ಈಕ್ವರ್ ಟು ತರ್ಟಿ ಸಿಕ್ಸ್ ಡಿ ಈಕ್ವಲ್ಸ್ ಟು ಸಿಕ್ಸ್ ಸೊ ಡಿ ಇಕ್ವಲ್ಸ್ ಟು ಸಿಕ್ಸ್ ಆಯಿತು ಎ ವ್ಯಾಲ್ಯೂ ಗೊತ್ತಾಯಿತು ಡಿ ವ್ಯಾಲ್ಯೂ ಗೊತ್ತಾಯಿತು ಎ ವ್ಯಾಲ್ಯೂ ನೈನು ಡಿ ವ್ಯಾಲ್ಯೂ ಸಿಕ್ಸ್ ಸೊ ಇವಾಗ ಏನು ಮಾಡಬೇಕು ತುಂಬ ಸಿಂಪಲಾಗಿ ಇದನ್ನು ಇಷ್ಟು ಇಷ್ಟು ಬ ಇಷ್ಟು ಗೊತ್ತಾಯ್ತು ಅಂದರೆ ಎ ವ್ಯಾಲ್ಯೂ ಮತ್ತು ಡಿ ವ್ಯಾಲ್ಯೂ ಗೊತ್ತಾದರೆ ತುಂಬ ಈಸಿಯಾಗಿ ಮಾಡ್ಬೋದು ಎ ಮೈನಸ್ ಡಿ ಮೂರು ಸಂಖ್ಯೆಗಳು ಯಾವುದು ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಹೌದಲ್ವಾ ಸೊ ಎ ವ್ಯಾಲ್ಯೂ ಎಷ್ಟು ನೈನ್ ಎ ವ್ಯಾಲ್ಯೂ ನೈನು ಡಿ ವ್ಯಾಲ್ಯೂ ಸಿಕ್ಸ್ ಅಲ್ವಾ ನೈನಲ್ಲಿ ಎ ಮೈನಸ್ ಡಿ ಅಂತಂದರೆ ಎ ವ್ಯಾಲ್ಯೂ ನೈನ್ ಇರುತ್ತೆ ಡಿ ವ್ಯಾಲ್ಯೂ ಸಿಕ್ಸ್ ಇರುತ್ತೆ ನೈನಲ್ಲಿ ಸಿಕ್ಸ್ ಹೋದರೆ ತ್ರೀ ಬರುತ್ತೆ ಇದು ತ್ರೀ ಎ ಒಂದು ಸಂಖ್ಯೆ ತ್ರೀ ಎರಡನೇ ಸಂಖ್ಯೆ ಒಂಬತ್ತು ಮೂರನೇ ಸಂಖ್ಯೆ ಎ ಪ್ಲಸ್ ಡಿ ಸಿಕ್ಸ್ ಪ್ಲಸ್ ನೈನ್ ನೈನ್ ಪ್ಲಸ್ ಸಿಕ್ಸ್ ಎಷ್ಟಾಗುತ್ತೆ ಫಿಫ್ಟೀನ್ ಆಗುತ್ತೆ ತ್ರೀ ನೈನ್ ಫಿಫ್ಟೀನ್ ಸೊ ರೈಟ್ ಆನ್ಸರ್ ಈಸ್ ಆಯ್ಕೆ ಮೂರು ಮೂರು ಒಂಬತ್ತು ಹದಿನೈದು ಆ ಮೂರು ಸಂಖ್ಯೆಗಳು ಯಾವುದು ಮೂರು ಒಂಬತ್ತು ಹದಿನೈದು ಸೊ ಇಷ್ಟು ಇವತ್ತಿನ ಟೆಸ್ಟ್ನ ಡಿಸ್ಕಶನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡುವಂಥ ಎಲ್ಲ ವೀಡಿಯೋಸ್ಗಳು ಒಂದು ಅಪ್ಡೇಟ್ಸ್ ನಿಮಗೆ ಬರ್ತಾ ಇರುತ್ತೆ ಹಾಗೆ ಸಿವಿಲ್ ಪಿ ಎಸ್ ಐ ಕೋರ್ಸನ್ನು ಕೂಡ ಲಾಂಚ್ ಮಾಡಿರ್ತೇವೆ ಏಟ್ ಫಿಫ್ಟಿ ರುಪೀಸ್ಗೆ ಕೋರ್ಸ್ ಇರುತ್ತೆ ಸೊ ಸ್ಕ್ರೀನ್ಶಾಟ್ ನೇಮ್ ಸಿವಿಲ್ ಪಿ ಎಸ್ ಐ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಮೆಸೇಜ್ ಮಾಡಬೇಕು ಯಾರಾದರೂ ಜಾಯಿನ್ ಆದಮೇಲೆ ಸೊ ಎನ್ಕ್ವೈರಿ ಮಾಡಬೇಕು ಅಂತಂದರೆ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು